ಪಡುಬಿದ್ರಿಯ ಸೇತುವೆ ಬಳಿ ರಾಷ್ಟ್ರೀಯ ಹೆದ್ದಾರಿ ಚಿಂದಿ ಚಿಂದಿಯಾಗಿ ವಾಹನ ಸಂಚಾರ ಬಿಡಿ. ನಡೆದಾಡೋದಕ್ಕೂ ಕೂಡ ನಾಲಾಯಕ್ಕೆಂಬ ಸ್ಥಿತಿಗೆ ಮುಟ್ಟಿದೆ. ಇಂತಹ ಸ್ಥಿತಿಯಲ್ಲೂ ನಮ್ಮನ್ನು ಆಳುತ್ತಿರುವ ಯಾವ ರಾಜಕೀಯ ಪಕ್ಷವೂ ಇದರ ವಿರುದ್ಧ ಧ್ವನಿ ಎತ್ತದೆ. ತಮ್ಮ ಪ್ರತಿಭಟನೆ ಹೋರಾಟಗಳು ಏನಿದ್ರೂ ಚುನಾವಣಾ ಪೂರ್ವಕ್ಕೆ ಮೀಸಲು ಎಂಬಂತಿದೆ ಎಂಬುದಾಗಿ ಹೆದ್ದಾರಿ ಸಂಚಾರಿಗಳು ರಾಜಕೀಯ ಪಕ್ಷಗಳಿಗೆ ನಿತ್ಯ ಹಿಡಿ ಶಾಪ ಹಾಕಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಯಾವುದೇ ಸಣ್ಣ ವಿಚಾರಗಳನ್ನು ಭೂತಗನ್ನಡಿಯಲ್ಲಿ ನೋಡಿ ಬೀದಿಗಿಳಿದು ಹೋರಾಟ ನಡೆಸುವ ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರೀಯ ಹೆದ್ದಾರಿಯ ಈ ಸಮಸ್ಯೆಯಾಗಿಯೇ ಕಂಡಿಲ್ಲವೇ? ಈ ಕುರಿತು ಮಾತನಾಡಿದ ನ್ಯಾಯವಾದಿಯೂ ಹೋರಾಟಗಾರರು ಆಗಿರುವ ಶಶಿಧರ್ ಶೆಟ್ಟಿ, ಎಲ್ಲರೂ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸದೆ ಟೋಲ್ಗೇಟ್ ಆರಂಭಿಸದೆ ಅಪರಾಧ, ಅದರಲ್ಲೂ ವಾಹನ ಸಂಚಾರಕ್ಕೆ ಅರ್ಹವೇ ಇಲ್ಲದ ಹೆದ್ದಾರಿಗೆ ಯಾವ ಮಾನದಂಡದ ಮೂಲಕ ಸುಂಕ ವಸೂಲಿ ನಡೆಸುತ್ತಿದ್ದಾರೆ? ಹೆದ್ದಾರಿ ಎಂಬುದನ್ನು ಗುರುತು ಹಿಡಿಯಲಾಗದಷ್ಟು ಹೊಂಡಮಯವಾಗಿರುವ ಈ ಹೆದ್ದಾರಿ ಇಲಾಖೆಯ ಗಮನಕ್ಕೆ ಬಂದಿಲ್ಲವೇ? ಬಂದಿದ್ದರೆ ಅವರ ಮೌನದ ಹಿಂದಿನ ಕಥೆಯೇನು ಎಂಬುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯದಲ್ಲಿರುವಂಥ ಈ ಪಡುಬಿದ್ರಿ ಪೇಟೆಯ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆ ಕಳೆದ 5-6 ವರ್ಷಗಳಿಂದ ಇದು ನೆನಪಿಗೆಟ್ಟಿದೆ. ಮಾತ್ರವಲ್ಲದೆ ರಸ್ತೆಯ ಕಂಪ್ಲೀಟ್ ಕೆಲಸ ಆಗದೆ ಈಗಾಗಲೇ ಟೋಲ್ ಗೇಟನ್ನು ಪ್ರಾರಂಭಿಸಿ ಕಾನೂನಿಗೆ ವಿರುದ್ಧವಾಗಿ ಅಲ್ಲಿ ಟೋಲನ್ನು ಸಂಗ್ರಹಿಸ್ತಾ ಇದ್ದಾರೆ. ಬಹುಶಃ ಇದು ದೇಶದಲ್ಲಿಯೇ ಪ್ರಥಮವಾಗಿ ಆಗುವಂಥ ಈ ಒಂದು ಅವ್ಯವಸ್ಥೆ. ಇದನ್ನು ಹಲವಾರು ಬಾರಿ ನಾಗರಿಕರು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗಿದೆ. ಆದರೂ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳು ಬಂದವರು ಅದ ಸ್ಪಾಟಿಗೆ ಬಂದು ನೋಡಿ ನಾವು ಕೂಡಲೇ ಅದನ್ನು ಸರಿಪಡಿಸ್ತೇವೆ ಎಂಬ ಭರವಸೆಯನ್ನು ಮಾತ್ರ ನೀಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ನಮ್ಮ ರಸ್ತೆಯನ್ನು ಸರಿ ಮಾಡೋದಿಲ್ಲ. ಮಾತ್ರವಲ್ಲದೆ ಅಲ್ಲಿ ಟೋಲ್ ಸಂಗ್ರಹ ಮಾಡಬಾರ್ದು ಎಂಬುದಾಗಿ ಹಲವಾರು ಸಂಘಟನೆಗಳು ಸಾರ್ವಜನಿಕರು ಅದನ್ನು ಪ್ರತಿಭಟಿಸಿ ಅದನ್ನು ಮನವಿಯನ್ನು ಕೊಟ್ಟಿದ್ದಾರೆ.